ಇನ್ನು ಬೌರಿಂಗ್ ಆಸ್ಪತ್ರೆಯ ಬಳಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಬರ್ತಾ ಇದ್ದಾನಲ್ಲ ಪ್ರಜ್ವಲ್ ರೇವಣ್ಣ, ಸೊ ಹೀಗಾಗಿ ಭದ್ರತೆ ಬೇಕಲ್ಲ ಪ್ರಜ್ವಲ್ ರೇವಣ್ಣಗೆ. ಸೊ ಹೀಗಾಗಿ ಅಲ್ಲಿ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ, ರೋಗಿಗಳು ಬರುವಂತವರು ಪರದಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲೇ ಸರ್ಕಾರಿ ಆಸ್ಪತ್ರೆ ಬೇರೆ, ಸರ್ಕಾರಿ ಆಸ್ಪತ್ರೆ ಅಂದ್ರೆ ಪಾಪ ಬಡವರೆಲ್ಲ ಬರ್ತಾ ಇರ್ತಾರೆ, ಈ ಟೈಮ್ನಲ್ಲಿ ಇವನು ಬೇರೆ ಬರ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಸೊ ಹೀಗಾಗಿ ಅಲ್ಲಿ ಭದ್ರತೆಯನ್ನು ಹೆಚ್ಚಿಗೆ ಮಾಡಿರುವಂಥ ಕಾರಣಕ್ಕೆ ಸುಮ್ ಸುಮ್ಮನೆ ಯಾರನ್ನೂ ಹೊರಗಡೆ ಬಿಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ರೋಗಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ರೋಗಿಗಳನ್ನು ಗೇಟ್ನಲ್ಲೇ ತಡಿತಾ ಇದ್ದಾರೆ ಸಿಬ್ಬಂದಿ, ಆಟೋಗಳನ್ನು ಒಳಗಡೆ ಬಿಡ್ತಾ ಇಲ್ಲ ಅಥವಾ ಬೈಕ್ಗಳನ್ನು ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿಂದ ನಡ್ಕೊಂಡು ಹೋಗಿಬೇಕಿದ್ರೆ ಅಂತ ಕೇಳ್ತಾ ಇದ್ದಾರೆ. ಪೀಣ್ಯದಿಂದ ಆಟೋದಲ್ಲಿ ಬಂದಿದ್ದ ರಾಜು ಎಂಬಂಥ ತೀವ್ರ ಹೊಟ್ಟೆ ನೋವಿನಿಂದ ಬೆಳ್ತಾ ಇರುವಂಥ ರೋಗಿ ರಾಜು ಒಳಗೆ ಆಟೋ ಬಿಡಲ್ಲ, ನಡೆದುಕೊಂಡು ಹೋಗಿ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ನಡೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ವಂತೆ ಸಿಬ್ಬಂದಿ. ಕಾಲಿಗೆ ಸ್ಟಿಚ್ ಅನ್ನ ಹಾಕಿಸ್ಲಿಕ್ಕೆ ಬಂದಿದ್ದಂತ ಮತ್ತೊಬ್ಬ ರೋಗಿ ಆಸ್ಪತ್ರೆ ಒಳಗೆ ಹೋಗ್ಲಿಕ್ಕೆ ಬಿಡದೆ ಆಸ್ಪತ್ರೆ ಸಿಬ್ಬಂದಿ ಗೇಟ್ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ. ಯಾಕೆ ಭಯ ಇರುತ್ತೆ ಪೊಲೀಸರಿಗೆ? ಯಾರನ್ನಾದ್ರೂ ಸುಮ್ ಸುಮ್ಮನೆ ಬಿಟ್ಬಿಟ್ರೆ ಅಂದ್ರೆ ಓಕೆ, ಈಗ ರೋಗಿ ಹೋಗ್ತಾನೆ, ಆದ್ರೆ ಯಾರಾದ್ರೂ ಹೋದಂತ ಸಂದರ್ಭದಲ್ಲಿ ಆ ವೆಹಿಕಲ್ ನಲ್ಲಿ ಯಾವನಾದ್ರೂ ಹೋಗಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ನಲ್ಲ ನಾನು, ಸುಮ್ಮನೆ ಏನಾದ್ರೂ ಒಂದು ಆಗ್ಬಿಟ್ರೆ ಅಹಿತಕರ ಘಟನೆ ಅನ್ನುವಂಥ ಒಂದು ಭಯ ಕೂಡ ಇರುತ್ತೆ. ಅದು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅದು ಪೊಲೀಸ್ ಇಲಾಖೆಯ ಭದ್ರತಾ ವೈಫಲ್ಯ ಅಂತ ಬೇರೆ ಆಗ್ಬಿಡುತ್ತೆ. ಸೊ ಹೀಗಾಗಿ ತುಂಬ ಕಟ್ಟೆಚ್ಚರವನ್ನ ವಹಿಸಿರ್ತಾರೆ. ಎಲ್ಲಿಂದ ಬಂದ್ರಿ ಸರ್, ಏನ್ ಸಮಸ್ಯೆ? ಡ್ರೆಸ್ಸಿಂಗ್ ಮಾಡೋದು. ಹನ್ನೊಂದು ಗಂಟೆ ಬರ, ಹನ್ನೊಂದು ಗಂಟೆ ಮೇಲೆ ಬರ್ಬೇಕು. ಯಾರಂದ್ರಂಗೆ ಪೊಲೀಸರು? ಏನಾಗಿರೋದು ಕಾಲು? ಆಪರೇಷನ್ ಆಪರೇಷನ್ ಆಗಿರುತ್ತೆ. ಈಗ ಏನ್ ಮಾಡ್ತೀರಿ? ಇರ್ತೀರಾ? ಹೊರಗಡೆ ಎಲ್ಲಿಂದ ಬಂದ್ರಿ? ಜೆಪಿನಗರ. ಜೆಪಿನಗರ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ ಜೊತೆ. ಬೌರಿಂಗ್ ಆಸ್ಪತ್ರೆ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಆಶಿಕ್ ಎಷ್ಟೊತ್ತಿಗೆ ಕರ್ಕೊಂಡ್ ಬರ್ತಾರಂತೆ ಪ್ರಜ್ವಲ್ ರೇವಣ್ಣನನ್ನ, ಮತ್ತೆ ಅವನನ್ನ ಕರ್ಕೊಂಡ್ ಬರ್ತಾ ಇರುವಂತ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡಲಾಗಿದೆ, ಭದ್ರತೆ ಕೊಟ್ಟಿರುವ ಕಾರಣಕ್ಕೋಸ್ಕರ ಅಲ್ಲಿ ಬಡ ರೋಗಿಗಳಿಗೆ ಹೇಗೆ ತೊಂದರೆ ಆಗ್ತಾ ಇದೆ ಅಂತ. ಪೃಥ್ವಿ, ನೇರವಾಗಿ ವಿಜುವಲ್ಸ್ಗೆ ಹೋಗೋಣ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ಅಂದ್ರೆ ಸುಮಾರು 12 ಗಂಟೆಯ ಸುಮಾರಿಗೆ ಆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇನ್ನೂ ಕೂಡ SIT ಅಧಿಕಾರಿಗಳು ಇದನ್ನ ಖಚಿತಪಡಿಸಿಲ್ಲ. ಇವತ್ತು ಏನು ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಇಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಿರುವಂತದ್ದು ಸ್ಥಳೀಯ ಕಮರ್ಷಿಯಲ್ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಂದ. ಓಕೆ, ಆಶಿಕ್ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಮಾತನಾಡ್ತಿದ್ದಾರೆ, ನೋಡೋಣ ಏನಿದೆ ಅದನ್ನ ಅವರು ಮಾಡ್ತಾರೆ. ಅದಾದ್ಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ. ಇಲ್ಲ, ನಾವು ಮೊದಲೇ ಹೇಳಿದ್ದೀವಿ, ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ SIT ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ. ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ. ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು. ಇಲ್ಲ, ನಾನು ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಅವರು ಕೆಲವು ವಿಷಯಗಳನ್ನು ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ, ಅದಕ್ಕಾಗಿ ನಾನು ಹೆಚ್ಚಿಗೆ ಪ್ರೋಬ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಗೊತ್ತಿಲ್ಲ ನನಗೆ, ಅವ್ರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು. ಅವರು ಸಹಕಾರ ಕೊಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ, ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ದು ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ. ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ. ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಾಕ್ಷ್ಯ ಎಲ್ಲ ನಾಶ ಮಾಡಿದ್ದಾರೆ ಅಂತ ಸರ್, ಮೊಬೈಲ್ ಎಲ್ಲ ನಾಶ ಮಾಡಿದ್ದಾರೆ, ಸಾಕ್ಷ್ಯನೇ ಸಿಗ್ತಿಲ್ಲ ಇಷ್ಟೊಂದಿನ. ಗೊತ್ತಿಲ್ಲ ಅದೆಲ್ಲ ನನಗೇನು ಗೊತ್ತಿಲ್ಲ ಸರ್. SIT ನವರು ಆ ಮಾತು ಹೇಳಿದರೆ ನಾವು ಒಪ್ಪೋದು. ಬೇರೆ ಬೇರೆ ಸೋರ್ಸಸ್ಸಿಂದ ಆ ರೀತಿ ಬಂದರೆ ಅದನ್ನು ನಾವು ನಂಬಕ್ಕಾಗೋದಿಲ್ಲ. ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ಥರ ಇಲ್ಲ, ಬಂಧನ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ ನಮ್ಮ ರಾಜ್ಯದಲ್ಲಿದ್ದರೆ
ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು. ಹೊರದೇಶದಲ್ಲಿ ಇದ್ದದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ. ನಾವು ಯಾರೋ 4 ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬನ್ರಿ ಅಂತ ಹೇಳೋಕ್ಕಾಗೋದಿಲ್ಲ, ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇಂಟರ್ನ್ಯಾಷನಲ್ ಟ್ರೀಟೀಸ್ ಇರ್ತವೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ, ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾವು CBI ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ 31ಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಾದರೆ ಆ ಪಾಸ್ಪೋರ್ಟ್ ಕೂಡ ವಿತ್ಡ್ರಾ ಆಗುತ್ತೆ, ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗತ್ತೆ. ಇದನ್ನೆಲ್ಲ ಅರ್ಥಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ 31ನೇ ತಾರೀಕು ಅಂತ ಹೇಳಿದರು ಅಂತ ಕಾಣಿಸುತ್ತೆ. ಬಂದಿದ್ದಾರೆ, ಬಂದಿರೋದ್ರಿಂದ ನಿಜವಾಗೂ SIT-ನವರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಇಲ್ಲ, ನನಗೆ ಅದೇನು ಗೊತ್ತಿಲ್ಲ, ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ಸಾರಾ ಮಹೇಶ್ವರ ಮೊದಲನೇ ಬಾರಿಗೆ ಸಾರಾ ಮಹೇಶ್ವರ ಅವರ ಹೆಸರು ಬಂದಿದೆ, ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ತಿಳ್ಕೊಳ್ತೀನಿ. ಸರ್, ನಿನ್ನೆ DK ಶಿವಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್, ಸರ್ಕಾರವನ್ನ ಬೀಳಿಸೋಕೆ ಕಂಟಕ ತರೋಕೆ ಯಾಗ ಮಾಡ್ತಾ ಇದಾರೆ ಕೇರಳದಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ ನನಗೆ. ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ನೋಡಿದ್ರಲ್ಲ, ಗೃಹ ಸಚಿವರ ಪ್ರತಿಕ್ರಿಯೆ ಇದಾಗಿತ್ತು. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಆಶಿಕ್, ಆಗಲೇ ಹೇಳ್ತಾ ಇದ್ರಿ ಭದ್ರತೆ ಬಗ್ಗೆ ಮತ್ತು ಅಲ್ಲಿ ರೋಗಿಗಳು ಯಾವ ರೀತಿಯಾಗಿ ಪರದಾಟವನ್ನು ಮಾಡ್ತಾ ಇದ್ರು ಅಂತ ಕಂಟಿನ್ಯೂ ಮಾಡಿ. ಹೌದು ಪೃಥ್ವಿ, ಆಗಲೇ ಹೇಳಿದ ಹಾಗೆ ಈ ಒಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಸುಮಾರು 11:30 ಸುಮಾರಿಗೆ ಪ್ರಜ್ವಲ್ ಅನ್ನ ಕರ್ಕೊಂಡ್ಬಂದು SIT ಅಧಿಕಾರಿಗಳು ವೈದ್ಯಕೀಯ ಪರೀಕ್ಷೆಯನ್ನ ತಪಾಸಣೆಯನ್ನ ಮಾಡ್ತಾರೆ. ಅಂದ್ರೆ ನೇರವಾಗಿ ಎಮರ್ಜೆನ್ಸಿ ಮತ್ತು ಕ್ಯಾಶುವಾಲಿಟಿ ವಿಭಾಗಕ್ಕೆ ಆತನನ್ನ ಕರ್ಕೊಂಡೋಗಿ BP ಶುಗರ್ ಮತ್ತೆ ECG ಯೂರಿನ್ ಟೆಸ್ಟ್ ಮುಂತಾದ ಟೆಸ್ಟ್ಗಳನ್ನ ಮಾಡಿಸಿ ಒಂದು ವರದಿಯನ್ನು ಪಡೆದುಕೊಂಡು ನೇರವಾಗಿ ಇಲ್ಲಿಂದ ಆತನನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಕಮರ್ಷಿಯಲ್ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಂದ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿರುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. 25ಕ್ಕೂ ಅಧಿಕ ಪೊಲೀಸರು ಸದ್ಯಕ್ಕೆ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೆ ಹೊರರೋಗಿ ವಿಭಾಗಗಳಲ್ಲಿ ಬರ್ತಾ ಇರುವಂತಹ ರೋಗಿಗಳನ್ನು ಕೂಡ ತಡೆದು ಪರಿಶೀಲನೆಯನ್ನ ಮಾಡುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಕೆಲವು ಹೊತ್ತುಗಳ ಮುಂಚೆ ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಾಗೋದಕ್ಕೂ ಮುಂಚೆ ಕೆಲವೊಂದು ರೋಗಿಗಳು ಇಲ್ಲಿ ಪರದಾಡುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಅಂತಂದ್ರೆ ಆಟೋದಲ್ಲಿ ಬರುವಂತವರು, ಏನೋ ಒಂದು ಎಮರ್ಜೆನ್ಸಿ ಆರೋಗ್ಯ ತಪಾಸಣೆಗೆ ಬರ್ತಾ ಇರೋರನ್ನು ಕೂಡ ಗೇಟ್ನಲ್ಲೇ ತಡೆದು ಸಿಬ್ಬಂದಿಗಳು ವಾಪಸ್ ಕಳುಹಿಸಿರುವಂತಹ ಘಟನೆ ನಡೆದಿತ್ತು. ಆದರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗ ಇದೀಗ ಗೇಟ್ ಅನ್ನು ಓಪನ್ ಮಾಡಿ ಎಲ್ರಿಗೂ ಕೂಡ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಆದರೆ ಇನ್ನೂ ಕೂಡ ಕ್ಯಾಶುವಾಲಿಟಿ ಎಮರ್ಜೆನ್ಸಿಗೆ ಯಾರನ್ನೂ ಕೂಡ ಏನು ಕಳುಹಿಸ್ತಾ ಇಲ್ಲ. ಅದನ್ನ ಇನ್ನೂ ಕೂಡ ಈ ಒಂದು ಪ್ರಜ್ವಲ್ನ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಎಲ್ರಿಗೂ ಮುಕ್ತ ಅವಕಾಶ ಕೊಡಲಾಗುತ್ತೆ. ಅದುವರೆಗೂ ಕೂಡ ಏನು ಸೆಕ್ಯೂರಿಟಿ ಭದ್ರತೆ ಹಿತದೃಷ್ಟಿಯಿಂದ ಯಾರಿಗೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನ ಬ್ಯಾರಿಕೇಡ್ ಹಾಕಿ ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂತದನ್ನ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಹೊರತಾಗಿ OPD ಯಾರು ಬರ್ತಾರೆ ಅವ್ರಿಗೆ ಇದೀಗ ಅವಕಾಶವನ್ನ ಮಾಡಿ ಕೊಡ್ತಾ ಇದ್ದಾರೆ. ಆದರೆ ಆ ಎಮರ್ಜೆನ್ಸಿ ಮತ್ತು ಕ್ಯಾಶುವಾಲಿಟಿಗೆ ಇನ್ನೂ ಕೂಡ ಅವಕಾಶ ಇಲ್ಲ. ಈ ಒಂದು ಏನು ಪ್ರಜ್ವಲ್ ರೇವನ್ನ ತಪಾಸಣೆ ಮುಗಿದ ಬಳಿಕ ಇಲ್ಲಿ ಅವಕಾಶ ಮಾಡಿಕೊಡ್ತಾರಂತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತಂದ್ರೆ ಇವತ್ತು ವಶಕ್ಕೆ ತೆಗೆದುಕೊಂಡ 24 ತಾಸುಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಮುಗಿಸಿ ನೇರವಾಗಿ ಇಲ್ಲಿಂದನೇ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇರುವಂತದ್ದು. ಪ್ರೀತಿ, ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.